ತಮ್ಮ 49ನೇ ಹುಟ್ಟುಹಬ್ಬವನ್ನ ಸಚಿವ ಸಂತೋಷ್ ಕಲ್ಯಾಡ್ ಅದ್ದೂರಿಯಾಗಿ ಆಚರಣೆ ಮಾಡಿಕೊಂಡಿರುವಂತಹದ್ದು, ಅದು ಕೂಡ ಬಸವಣ್ಣನವರು ಅಂಬೇಡ್ಕರ್ ಅವರ ಒಂದು ಆ ದಾರಿಯಲ್ಲಿ ನಡೆಯುವಂತಹ ರೀತಿಯಲ್ಲಿ ಈ ಒಂದು ಆಚರಣೆ ಅದ್ದೂರಿಯಾಗಿ ನೆರವೇರಿದೆ. ಹೊಸಪೇಟೆಯ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಮಂಗಳವಾರ ಸಂಜೆ ಕಾರ್ಮಿಕ ಸಚಿವ ಸಂತೋಷ್ ಕಲ್ಯಾಡ್ ಅವರ 49ನೇ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಖ್ಯಾತ ಚಲನಚಿತ್ರ ಸಾಹಿತಿ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದಿರುವಂತಹ ಕಾಯಕ ಯೋಗಿ ಬಸವಣ್ಣ, ಹಾಗೆಯೇ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕುರಿತಂತಹ ಹಾಡುಗಳ ಬಿಡುಗಡೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿರುವಂತಹದ್ದು. ಈ ವೇಳೆ ಸಚಿವ ಸಂತೋಷ್ ಲಾಡ್ ಅವರ ಕುರಿತ ಸಾಕ್ಷ್ಯಚಿತ್ರವನ್ನು ಕೂಡ ಅನಾವರಣಗೊಳಿಸಲಾಗಿದೆ. ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಸಾಮಾಜಿಕ ಕಾರ್ಯಗಳ ಮೂಲಕ ವಿದ್ಯಾರ್ಥಿಗಳಿಗೆ ಶಿಕ್ಷಣ, ಸಾಮೂಹಿಕ ವಿವಾಹ, ರೈತರಿಗೆ JCB ಬೋರ್ವೆಲ್ ನೆರವು, ನಿರುದ್ಯೋಗಿಗಳಿಗೆ ಕೌಶಲ್ಯ ತರಬೇತಿ ಸೇರಿದಂತೆ ಅನೇಕ ರೀತಿಯಾದಂತಹ ಜನಪರವಾದಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿರುವಂತಹ ಸಚಿವ ಸಂತೋಷ್ ಲಾಡ್ ಅವರ ಹುಟ್ಟುಹಬ್ಬದ ಜೊತೆಗೆ ಈ ಒಂದು ಅರ್ಥಪೂರ್ಣವಾಗಿ ಹಾಡುಗಳನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೆ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಬರೆದಿರುವಂತಹ ಅಂಬೇಡ್ಕರ್ ಮತ್ತು ಬಸವಣ್ಣನವರಿಗೆ ಸಂಬಂಧಪಟ್ಟಂತಹ ಹಾಡುಗಳನ್ನು ಬಿಡುಗಡೆ ಮಾಡಿರುವಂತಹದ್ದು. ಕಾರ್ಯಕ್ರಮ ನಮ್ಮ ಫೌಂಡೇಶನ್ ವತಿಯಿಂದ ವಿಶ್ವಗುರು ಮಹಾ ಮಾನವತಾವಾದಿಯಾಗಿರ್ತಕ್ಕಂಥ ಬಸವಣ್ಣವರು ಹಾಗೂ ನಮ್ಮ ಸಂವಿಧಾನದ ಶಿಲ್ಪಿ ಆಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾಡುಗಳನ್ನು ಇವತ್ತು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ಬಹುತೇಕ ನನಗೆ ಇವತ್ತು 49 ವರ್ಷ ತುಂಬಿದೆ. ಇದೊಂದು ಐತಿಹಾಸಿಕ ಕಾರ್ಯಕ್ರಮ ನನ್ನ ರಾಜಕೀಯ ಜೀವನದಲ್ಲಿ ಅಥವಾ ನನ್ನ ಜೀವನದಲ್ಲಿ, ಸಾರ್ವಜನಿಕ ಜೀವನದಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮ. ಕಳೆದ ಭಾಳ ವರ್ಷಗಳಿಂದ ಇವತ್ತೇನು ಯಂಗರ್ ಜನ್ರೇಷನಲ್ಲಿದೆ, ಈ ಬಸವಣ್ಣರು ಹಾಗೂ ಅಂಬೇಡ್ಕರ್ ಅವರ ಭಾವನೆಗಳನ್ನು, ಅಂಬೇಡ್ಕರ್ ವಿಚಾರಗಳನ್ನು, ಬಸವಣ್ಣ ವಿಚಾರಗಳನ್ನು ಜನಕ್ಕೆ ಮುಟ್ಟಿಸ್ಬೇಕು, ಮುಟ್ಟಿಸ್ತಕ್ಕಂಥದ್ದು ಮ್ಯೂಸಿಕ್ ಮುಖಾಂತರ ಈಸಿ ಆಗ್ಬೋದು ಆ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀವಿ. ಇದು ಇವತ್ತು ನಾವು ಡಿಕ್ಲರೇಷನ್ ಮಾಡ್ತಾ ಇದ್ದೀವಿ. ಬಹುತೇಕ ಎಲೆಕ್ಷನ್ ಆದಮೇಲೆ ಜನರ ಪ್ರತಿಕ್ರಿಯೆ ಹೆಂಗಿದೆ ನೋಡಿಬಿಟ್ಟು, ಬಟ್ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಇದೇ ರೀತಿಯಾದಂಥ ಒಂದು ಕಾರ್ಯಕ್ರಮ ಮಾಡಬೇಕು. ಈ ದೊಡ್ಡ ಮಟ್ಟಕ್ಕಾಗಲಿದ್ರು ಕೂಡ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಎಲ್ಲ ಜಿಲ್ಲೆಗಳಲ್ಲಿ ಮಾಡಬೇಕಂತೇಳಿ ನಮ್ಮ ಫೌಂಡೇಶನ್ ವತಿಯಿಂದ ತೀರ್ಮಾನ ಮಾಡ್ತಾ ಇದ್ದೀವಿ. ರಾಜಕೀಯವಾಗಿ ಸಂತೋಷ್ ಅವರು ಹೊಸಪೇಟೆಯಲ್ಲಿ ಮಾಡ್ತಾ ಇದ್ದಾರೆ ಅಲ್ಲ, ಇದ್ರೆ ನನಗೇನು ರಾಜಕೀಯ ಬೆನಿಫಿಟ್? ಇದು ರಾಜಕೀಯ ಮಾಡೋದೇನಿಲ್ಲ, ನನಗೆ ಆ MP ನಾನು ನಿಂದಿರ್ತಿದ್ದೇನೆ, MP ನಿಂದಿರ್ತಿದ್ದಾನೆ. ಒಂದು ಎರಡನೇದು ಇದು ಲಾಸ್ಟ್ ಇಯರೇ ಮಾಡಬೇಕಾಗಿತ್ತು. ನಾವು ಇದು ಲಾಸ್ಟ್ ಇಯರೇ ಮಾಡಬೇಕಾಗಿತ್ತು. ಎಲೆಕ್ಷನ್ ಹತ್ರ ಬಂದಬೇಕು, ನೀವು ನಾಗೇಂದ್ರ ಪ್ರಸಾದ್ ಅವ್ರು ಬಂದಿದ್ದು ಕೇಳಿ ನೋಡಿ, ಇದು 1.5 ವರ್ಷದಿಂದನೇ ಹಾಡು ಬರೆಸಿದ್ವಿ ಅವ್ರ ಹತ್ರ. ಸೊ ಲಾಸ್ಟ್ ಇಯರೇ ಮಾಡಬೇಕಾಗಿತ್ತು, ಎಲೆಕ್ಷನ್ಸ್ ಹತ್ರ ಇತ್ತು, ಅದು ಈ ಟೈಮ್ ಮಾಡಬಾರ್ದಂತಿದ್ವು. ಬಟ್ ಎಲ್ಲರೂ ಇಲ್ಲ, 27th ನಿಮ್ಮ ಬರ್ತ್ಡೇ ಇದೆ, ಮಾಡಿದ್ದಕ್ಕೆ ಹೊಸಪೇಟೆ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ, ಬಹುತೇಕ ಹುಬ್ಬಳ್ಳಿ ಧಾರವಾಡದಲ್ಲಿ ಕಳೆದ ನಾನು 8 ತಿಂಗಳಿಂದ ಭಾಳಷ್ಟು ಕಾರ್ಯಕ್ರಮ ಮಾಡಿದ್ದೀವಿ. ಇಲ್ಲೊಂದು ಕಾರ್ಯಕ್ರಮ ಮಾಡಬೇಕನ್ನೋ ಉದ್ದೇಶದಿಂದ ಮಾಡಿದ್ವಿ. ಯಾವುದೇ ರಾಜಕೀಯ ಲಾಭ ಆಗಿರಲಿ, ರಾಜಕೀಯಕ್ಕಾಗಿ ಮಾಡ್ತಕ್ಕಂಥ ಅಂದ ಇಡೀ ಬಳ್ಳಾರಿ ಜಿಲ್ಲೆ, ಆಮೇಲೆ ಬೇರೆ ಬೇರೆ ರಾಜ್ಯ, ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ನಮ್ಮ ಸ್ನೇಹಿತರು ಬರ್ತಾ ಇದ್ದಾರೆ. ಬಹುತೇಕ ಕನಿಷ್ಠ ಒಂದು 40,000 ಜನ ಸೇರ್ಬೋದು ಅಂತ ನಮ್ಮ ಅಂದಾಜಿದೆ. ಎಲ್ಲ ನಮ್ಮಿರ್ತಕ್ಕಂಥ ಜಿಲ್ಲೆ, ಜಮೀರ್ ಅವರು ಬರಲಿಕ್ಕಾಗಲಿಲ್ಲ, ಆಮೇಲೆ ನಾಗೇಂದ್ರ ಅವ್ರಿಗೆ ಕರೆಸಿದ್ವಿ, ನಮ್ಮಿರ್ತಕ್ಕಂಥ ಎಲ್ಲ ಜಿಲ್ಲೆ ಶಾಸಕರನ್ನ ಕರೆಸಿದ್ವಿ.